श्रीमान वेंकटनाथार यह कवितार किककेशरी पैदान ताचार सदा खुर्दी निगमांत महादेशकरा दयाश्रत का स्तोत्रदा अरबत उम्बतने आ श्लोका कलिक्षोभ अनमीलत चित्कलुषा खूलंकर्षजवई ही आविष्ठेदयिर ಪ್ರವಾಹೈಸ್ತೆ ಪದ್ಮಸರ ಪದ್ಮಾಸಹಚರ ಪರಿಷ್ಕಾರಿಣಿ ಲಕ್ಷ್ಮೀ ಸಹಾಯನಾದ ಶ್ರೀನಿವಾಸನಿಗೆ ಅಲಂಕಾರವನ್ನುಂಟು ಮಾಡುವ ಕೃಪೆ ದಯಾದೇವಿಯೇ ಕಲಿಕ್ಷೋಭೋನ್ಮೀಲತೆ ಕಲಿಪುರುಷನ ಕ್ಷೋಭೆಯಿಂದ ವಿಕಸಿಸುವ ಕ್ಷಿತಿ ಕಲುಷ ಜನಗಳ ಪಾಪಗಳನ್ನು ಕೂಲಂಕಷ ಜವೈಹಿ ಬುಡಸಹಿತವಾಗಿ ಕಿತ್ತೊಗೆಯುವ ವೇಗವನ್ನುಳ್ಳವು ಅವಿಚ್ಛೇದೈಹಿ ದೇಶತಃ ಕಾಲತಃ ಮತ್ತು ವಿಷಯತಃ ತಡೆಯಿಲ್ಲದೆ ನಿರಂತರವಾಗಿರುವುವು ಅವಟ ತಟ ವೈಷಮ್ಯ ಹಳ್ಳ ತಿಟ್ಟುಗಳೆಂಬ ಭೇದವಿಲ್ಲದವೂ ಆದ ಏತೈ ಪ್ರವಾಹೈ ನಿನ್ನ ಈ ಪ್ರವಾಹಗಳೊಡನೆ ಅನಲ್ಪಾ ಸ್ವರೂಪದಿಂದಲೂ ಸಂಖ್ಯೆಯಿಂದಲೂ ಮಹತ್ತಾದ ವೃಷ ಶಿಖರಿಣ ವೆಂಕಟಾದ್ರಿಯ ನಿರ್ಜರ ಗಿರಿ ನದಿಗಳ ಗುಣಗಳು ವಿಕಲ್ಪಂತೆ ಹೋಲಿಸಲ್ಪಡುತ್ತವೆ ವೃಷಗಿರಿ ಕಟಕೇಶು ವ್ಯಂಜಯತ್ಸು ಪ್ರತೀತೈ ಮಧುಮಥನದಯೇ ತ್ವಾಂ ವಾರಿಧಾರಾ ವಿಶೇಷೈಹಿ ಅಂತ ಹೇಳಿ ವೆಂಕಟಾದ್ರಿಯಲ್ಲಿನ ನದಿಗಳೆಲ್ಲ ದಯಾಪ್ರವಾಹವೇ ಅಂತ ನಿರೂಪಣೆ ಮಾಡಿದ್ರು ಇಲ್ಲಿ ದಯಾಪ್ರವಾಹದ ಸ್ವರೂಪ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ದೇಶಿಕ ದಯಾಪ್ರವಾಹವು ಗಿರಿ ನಿರ್ಜರಗಳು ಸಮಾನ ಧರ್ಮವುಳ್ಳವು ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ ಕಲಿ ಕ್ಷಿತಿ ಕಲುಷ ಕೂಲಂಕಷ ಜವೈಹಿ ದಯಾಪ್ರವಾಹವು ತಕ್ಷಣವೇ ಪಾಪಗಳನ್ನೆಲ್ಲ ನಾಶ ಮಾಡುವಂತಹ ಶಕ್ತಿಯನ್ನು ಉಳ್ಳದು ಅಂತ ಹೇಳಿದರು ಕಲಿಯ ಕ್ಷೋಭೆಯಿಂದ ವಿಕಸಿಸುವಂತಹ ಪಾಪಗಳು ಅಂತಹ ಪಾಪಗಳನ್ನೆಲ್ಲ ಭೂಪೂರ್ಣವಾಗಿ ಬೇರು ಸಹಿತವಾಗಿ ನಾಶ ಮಾಡುವಂತಹ ವೇಗವನ್ನು ಉಳ್ಳದ್ದು ಅದು ದಯಾಪ್ರವಾಹವು ಆ ತಕ್ಷಣದಲ್ಲಿಯ ಪಾಪಗಳನ್ನು ನಾಶ ಮಾಡುತ್ತದೆ ಅಂತ ಅವಿಚ್ಛೇದೈ ಅವಟತಟ ವೈಷಮ್ಯರಹಿತೈ ಪ್ರವಾಹೈ ಇದಕ್ಕೆ ವೈಲಕ್ಷಣ್ಯವೆಂದರೆ ನೀಚವೆಂಬ ಭೇದವಿಲ್ಲದೆ ಸರ್ವ ಸಮವಾಗಿ ಎಲ್ಲರ ಮೇಲೆ ಹರಿಯುವವು ದಯಾ ಪ್ರವಾಹಗಳು ಸ್ವಲ್ಪವೂ ವಿಚ್ಛೇದವಿಲ್ಲದೆ ನಿರಂತರವಾಗಿ ಪ್ರವಹಿಸುತ್ತವೆ ವೃಷಗಿರಿಯ ನದಿಗಳು ಹಾಗೆಯೇ ಹೇಗೆ ಪ್ರವಹಿಸುತ್ತವೆಯೋ ಆದರೆ ಇದು ಕಲಿಕಾ ಕಲಿಪುರುಷನ ದೋಷಗಳನ್ನೆಲ್ಲ ಜನತೆಗಳಲ್ಲಿ ವಿಕಾಸ ಆಗಿರುವಂತಹ ದೋಷಗಳನ್ನು ಒಂದು ಕ್ಷಣದಲ್ಲಿ ನಾಶ ಮಾಡುವಂತಹ ಅದು ಬುಡಸಹಿತವಾಗಿ ನಾಶ ಮಾಡುವಂತಹ ವಿಚ್ಛೇದವಿಲ್ಲದೆ ನಿರಂತರವಾಗಿ ಪ್ರವಹಿಸುವ ಸರ್ವ ಸಮವಾಗಿರುವಂತಹ ದಯಾಪ್ರವಾಹಗಳು ತೇ ಪದ್ಮ ಸಹಚರ ಸಹಚರ ಪರಿಷ್ಕಾರಿಣಿ ಕೃಪೆ ಮಿಂಚಿನೊಡನೆ ಕೂಡಿದ ಮೇಘವು ಮಳೆಗೆರೆಯುವ ಅವಸ್ಥೆಗೆ ಬಂದಂತೆ ಕರುಣೆಯು ಪರಿಷ್ಕಾರವನ್ನು ಎಂದರೆ ಪೂರ್ಣತ್ವವನ್ನು ಮಾಡುತ್ತೆ ಅಂತ ಹೇಳಿದರು ವೃಷಶಿಖರಿನೋ ನಿರ್ಜರ ಗುಣ ಆಕಾಶಂಗೆಯೇ ಮೊದಲಾದ ನದಿಗಳ ಶೈತ್ಯವೇನು ನೈರ್ಮಲ್ಯವೇನು ಮೊದಲಾದ ಗುಣಗಳು ವಿಶೇಷಕಋಣ ನಿರ್ಜರ ಗುಣ ಅದು ವಿಕಲ್ಪಂತೆ ಅನಲ್ಪ ಸಮಾನವಾಗುವುದು ಅಂತ ಹೇಳ್ತಾರೆ ವಿಕಲ್ಪವು ಸಮಾನವಾದವುಗಳಲ್ಲಿ ತಾನೇ ಸಾಧ್ಯ ಮೊದಲ ಶ್ಲೋಕದಲ್ಲಿ ಹೇಳಿದ ಅವಿದ್ಯೆ ಎಂಬ ಬಡವಾನಲವು ದಯಾಪ್ರವಾಹ ಅನ್ನುವಂತಹ ನಿರ್ಜರಗಳಿಂದ ಆರಿಸಲ್ಪಡುವುದು ಅಂತ ಇಲ್ಲಿ ಉಪಸಂಹಾರ ಮಾಡ್ತಾರೆ ದಯಾಪ್ರವಾಹವು ಕಲಿಯ ಪ್ರಭಾವದಿಂದ ಪಾಪರಾಶಿಯನ್ನು ಪೂರ್ಣವಾಗಿ ನಿರ್ಮೂಲಗೊಳಿಸುತ್ತೆ ವೆಂಕಟಾದ್ರಿಯಲ್ಲಿ ನಿರಂತರವಾಗಿ ಪ್ರವಹಿಸುವಂತಹ ಪುಣ್ಯ ನದಿಗಳು ಸಹ ಹೀಗೆಯೇ ಪಾಪಶಮನಗಳನ್ನು ಮಾಡುತ್ತವೆ ಅವು ವೈಷಮ್ಯ ದೂರವಾಗಿದೆ ಕೂಡ ಹೀಗೆ ಇವೆರಡ ಇವೆರಡರ ಮಹಾತ್ಮ್ಯವನ್ನು ತಿಳಿದ ಮಹಾತ್ಮರು ತಾಪತ್ರೆಯ ಪರಿಹಾರಕ್ಕಾಗಿ ಹಾಗೂ ಐಹಿಕ ಆಮುಷ್ಮಿಕ ಮೊದಲಾದ ಫಲಪ್ರಾಪ್ತಿಗಾಗಿ ದಯಾಪ್ರವಾಹವನ್ನು ಆಶ್ರಯಿಸಬೇಕೆ ಅಥವಾ ವೆಂಕಟಾದ್ರಿಯ ಗಿರಿ ನದಿಗಳನ್ನು ಆಶ್ರಯಿಸಬೇಕೆ ಅಂತ ವಿಚಾರ ಮಾಡ್ತಾರಂತೆ ವಿಕಲ್ಪಂತೆ ಅಂತ ಹೇಳಿದ್ರು ಎರಡೂ ಹೀಗೆ ಸಮಾನವಾಗಿ ವಿಲಕ್ಷಣವಾಗಿರೋದರಿಂದ ಯಾವುದನ್ನು ಆಶ್ರಯಿಸೋದು ಅಂತ ವಿಚಾರ ಮಾಡಿ ಅವರು ಆಶ್ರಯಿಸ್ತಾರೆ ಅಂದರೆ ದಯಾಪ್ರವಾಹವು ಅದರ ಒಂದು ಆ ಅದ್ಭುತವಾದ ಕೃತ್ಯವನ್ನು ಪಾಪಗಳನ್ನು ನಾಶ ಮಾಡುವುದು ಇಲ್ಲಿ ಸ್ವಾಮಿ ದೇಶಿಕನ್ ಸ್ತೋತ್ರ ಮಾಡ್ತಾರೆ ಮುಂದಿನ ಶ್ಲೋಕ ಖಿಲಂ ಅಖಿಲಂಚೇ ವೃತ್ತೇ ಕಿದಿತಿ ವಿಸ್ಮೇರಭುವಂ ಕೃಪೆ ಸಿಂಹಕ್ಷ್ಮಾಭೃತ್ ಕೃತಮುಖ ಚಮತ್ಕಾರ ಕರ್ಣಂ ಭರನ ಪ್ರಬಲ ವೃಜಿನ ಪ್ರಾಭೃತಭೃತ प्रतिप्रस्थानन्ते श्रुतिन श्रुतिनगरशृङ्गाटकजुषः बहळ सुन्दरवादश्लोकखिलं चेतो वृत्तेः किमिदमिति विस्मेरभुवनं कृपे सिंहक्ष्माभृत् कृतमुखचक चमत्कारकरणं भरन्यासच्छन्नप्रबलवृजिनप्राभृतभृतां प्रतिप्रस्थानन्ते श्रुतिनगरशृङ्गाटकजुषः भरन्यासच्छन्न अरे ಶರಣಾಗತಿ ಭರಣ್ಯಾಸ ಶರಣಾಗತಿ ಎನ್ನುವ ವಸ್ತ್ರದಿಂದ ಮುಚ್ಚಲ್ಪಟ್ಟ ಪ್ರಬಲ ವೃಜಿನ ಪ್ರಾಭೃತ ಭೃತಾಂ ಅತಿ ಮಾತ್ರವಾದ ಪಾಪ ಪ್ರಬಲವಾದದ್ದು ಅದನ್ನು ಪ್ರಾಭೃತ ಉಪಹಾರವನ್ನು ತರುವರ ತರುವವರ ಬಳಿಗೆ ದಯೆ ದಯಾದೇವಿಯೇ ನಗರ ವೇದವೆಂಬ ನಗರದ ಶೃಂಗಾಟಕ ಜುಷಹ ಚತುಷ್ಪಥದಂತಿರುವ ಉಪನಿಷತ್ತುಗಳನ್ನೇ ಕೂಡಿರುವ ತೇ ನಿನ್ನ ಪ್ರತಿಪ್ರಸ್ಥಾನಂ ಆ ಎದುರುಗೊಂಡು ಬರುವಿಕೆ ಏನು ಇದೆಯೋ ಅದು ಚೇತೋವೃತ್ತೇ ಮನೋವ್ಯಾಪಾರದ ಕಿಮಿದಂಖಿಲಂ ಇದೆಂತಹ ಶೈಥಿಲ್ಯ ಇದು ಎಂತ ಕಿಮಿದಂತಿ ಭುವನಂ ಇದೆಂತಹ ಪ್ರಕಾರವೆಂದು ಲೋಕಗಳಿಗೆ ವಿಸ್ಮಯ ಉಂಟು ಮಾಡುವಂಥದ್ದು ಸಿಂಹಕ್ಷ್ಮಾಭೃತಿ ಸಿಂಹಾಚಲವೆಂಬ ವೆಂಕಟಾದ್ರಿಯಲ್ಲಿರುವ ಕೃತಮುಖ ಸರ್ವಜ್ಞನಾದ ಶ್ರೀನಿವಾಸನಿಗೆ ಚಮತ್ಕಾರಕರಣಂ ಆಶ್ಚರ್ಯವನ್ನುಂಟು ಮಾಡುವಂಥದ್ದು ಆಗಿರುತ್ತದೆ ಅಂತ ಹೇಳ್ತಾರೆ ನಿರ್ಭರತ್ವವನ್ನು ಹೇಳಿ ಈ ದಶಕವನ್ನು ಈಗ ಉಪಸಂಹಾರ ಮಾಡ್ತಾರೆ ಸ್ವಾಮಿದೇಶಿಕ ಸ್ವರೂಪದಿಂದಲೂ ಗುಣದಿಂದಲೂ ನಿರತಿಶಯವಾದ ವೈಭವವು ದಯೆಯದು ಅಂತ ಸ್ತೋತ್ರ ಮಾಡ್ತಾರೆ ಪ್ರಪನ್ನನು ಮತ್ತು ಭಕ್ತಿಯೋಗಿಯ ಪ್ರಪನ್ನನ ಮತ್ತು ಭಕ್ತಿಯೋಗಿಯ ವಿಷಯದಲ್ಲಿ ಶ್ರುತಿಯು ಏತಗುಂಹನ ತಪತಿ ಕಿಮಹಗುಂ ಸಾಧುನಾ ಕರವಂ ಕಿಮಹಂ ಪಾಪಮಕರವಮಿತಿ ನೈವ ತೃತೇನಾರ್ಥೋ ನ ಕಶ್ಚನ ಕಶನ ತದಧಿಗಮೇ ಅಶ್ಲೇಷ ವಿನಾಶವು ಹೀಗೆಲ್ಲ ಘೋಷಣೆ ಮಾಡುತ್ತೆ ಪಾಪಿಷ್ಟ ಜನರು ವರನ್ಯಾಸ ಅನ್ನುವಂತಹ ವೇಷ ಧರಿಸಿ ದೊಡ್ಡ ಪಾಪದ ಭಾರವನ್ನು ದಯೆಯಲ್ಲಿ ಹೊರಿಸ್ತಾರೆ ಗುರಿಗಳಿಗೆ ದಕ್ಷಿಣೆಯನ್ನು ಕೊಡಬೇಕಾರದು ಸಹಜತಾನೇ ಆದ್ದರಿಂದ ದಯಾದೇವಿಗೆ ಬಹಳ ದೊಡ್ಡ ದಕ್ಷಿಣೆಯು ಕೊಡಲ್ಪಡುತ್ತಂತೆ ಅವಳಿಗೆ ಧಾರಾಳವಾಗಿ ಅನ್ನವನ್ನು ಕೊಡ್ತೇವೆ ಅಂತ ಹೇಳ್ತಾರೆ ಏನು ದಯೆಯು ಶ್ರುತಿ ಎಂಬ ನಗರ ಚತುಷ್ಪಥದಲ್ಲಿ ನಿಂತಿದ್ದಾಳೆ ಅವಳಿಗೆ ಉಪಹಾರವನ್ನು ಕೊಡಲು ಬರುತ್ತಿರುವ ಪ್ರಪನ್ನರನ್ನೇ ಎದುರು ನೋಡ್ತಾ ಇದ್ದಾಳೆ ಬಹಳ ಆದರದಿಂದಲೂ ಸಂಭ್ರಮದಿಂದಲೂ ಎದ್ದು ಬರುತ್ತಾಳಂತೆ ದಯಾದೇವಿ ಇವನು ಪಾಪಿಷ್ಠನೇ ಆಗಿರಬಹುದು ಆದರೂ ಅವನ ಅನಂತವಾದ ಪ್ರಬಲವಾದ ಪಾಪವನ್ನು ಪ್ರಪತ್ತಿ ಮಾಡಿದ ಕ್ಷಣವೇ ಮರೆತು ಬಿಟ್ಟು ಆ ಚೇತನಿನಿಂದ ತರಲ್ಪಟ್ಟ ಆ ಪಾಪ ಭಾರವನ್ನು ಅದು ಅತ್ಯಂತ ಹೆಚ್ಚಾದುದು ಎಂಬುದನ್ನು ತಿಳಿದರೂ ತಿಳಿಯದಂತೆ ಸ್ವೀಕಾರ ಮಾಡ್ತಾಳೆ ಅಂತ ಹೇಳ್ತಾರೆ ಧನಿಕರು ಬಹಳ ಧನವನ್ನು ಸಮರ್ಪಿಸುತ್ತಾರೆ ಗುರುಗಳಿಗೆ ರಾಜರಿಗೆ ಎಲ್ಲ ಆದರೆ ಪಾಪಿಷ್ಠರಾದ ಚೇತನರಿಗೆ ಪಾಪವೇ ಧನವಾಗಿದೆ ಅದನ್ನೇ ಸಮರ್ಪಣೆ ಮಾಡುತ್ತಾರೆ ಭಗವಂತನ ಮನಸ್ಸು ಖಿನ್ನವಾಗುವುದಂತೆ ಶೈತಲ್ಯ ಹೊಂದುವುದಂತೆ ಪ್ರಪನ್ನನ ಪಾಪರಾಶಿ ನೋಡಿದಾಗ ಆಗ ಎಲ್ಲವನ್ನೂ ಅವನು ಮರೆತು ಬಿಡುವನು ಅದನ್ನು ನೋಡಿ ನಿತ್ಯರೂ ಮುಕ್ತರೂ ಕೂಡ ಅತ್ಯಂತ ವಿಸ್ಮಿತರಾಗ್ತಾರೆ ಅಂತ ಹೇಳ್ತಾರೆ ಅದನ್ನು ಇಲ್ಲಿ ವರ್ಣನೆ ಮಾಡ್ತಾರೆ ಭರನ್ಯಾಸ ಛನ್ನ ಪ್ರಬಲ ವೃಜಿನ ಪ್ರಾಭೃತ ಭೃತಾಂ ದೇವಿಯೂ ಮಹಾರಾಣಿಯೂ ಸಾರ್ವಭೌಮಿಯೂ ಆದವಳು ದಯಾದೇವಿಯು ಅವಳಿಗೆ ಬಹಳ ಹೆಚ್ಚು ಉಪಹಾರವು ವಸ್ತ್ರವೇ ಮೊದಲಾದವುಗಳಿಂದ ಮುಚ್ಚಿ ಕೊಡಲ್ಪಡುತ್ತದೆ ಅದನ್ನು ಸ್ವಾಮಿ ದೇಶಿಕನ್ ಹೇಳ್ತಾರೆ ಭರನ್ಯಾಸವೆಂಬ ವಸ್ತ್ರದಿಂದ ಮುಚ್ಚಿ ಬಹಳ ಹೆಚ್ಚಾದ ಪಾಪಭಾರವು ಉಪಹಾರವಾಗಿ ಕೊಡಲ್ಪಡುತ್ತದೆ ಅಂತ ಹೇಳಿಬಿಟ್ಟು ಇಲ್ಲಿ ಸ್ವಾರಸ್ಯವಾಗಿ ಶ್ರುತಿನಗರ ಶೃಂಗಾಟಕ ಜುಷಹ ಶ್ರುತಿ ಎನ್ನುವಂತಹ ನಗರದ ಚತುಷ್ಪಥದಲ್ಲಿ ಅದರ ಮಧ್ಯದಲ್ಲಿ ನಿಂತ ದಯೆಯು ನಿಂತಿದ್ದಾಳಂತೆ ನಾಲ್ಕು ವಿಧ ಪ್ರಪನ್ನರನ್ನು ಹೇಳಬಹುದು ಚತುರ್ವಿಧ ಭಜಂತೆ ಮಾಂ ಅಂತ ಹೇಳಿದ ಹಾಗೆ ಆರ್ತಿ ಆ ಅರ್ಥ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಹೇಗೆ ಈ ವಿಧವಾದ ಭಕ್ತಿಯೋಗಿಗಳಿದ್ದಾರೋ ಅದೇ ರೀತಿಯಲ್ಲಿ ಎಲ್ಲ ಫಲಗಳನ್ನು ಪ್ರಪತಿಯಿಂದಲೂ ಕೂಡ ಪಡೆದುಕೊಳ್ಳಬಹುದು ಭಕ್ತಿಯೋಗಿಗಳಂತೆ ಪ್ರಪತಿಯಿಂದಲೂ ಕೂಡ ಈ ನಾಲ್ಕು ಬಲಗಳನ್ನು ಪಡೆಯಬಹುದು ಅಂತ ಹೇಳ್ತಾರೆ ಇಲ್ಲಿ ಪ್ರತಿಪ್ರಸ್ಥಾನಂತೆ ನೀನು ಉಪಹಾರ ಕೊಡಲು ಬರುತ್ತಿರುವವರನ್ನು ಎದುರುಗೊಳ್ಳಲು ತಕ್ಷಣವೇ ಆದರದಿಂದ ಬರುತ್ ಸ್ವೀಕಾರ ಮಾಡಲು ಬರುತ್ತೀಯಾ ನೀನು ಆ ಚೇತನನು ಅದುವರೆಗೂ ದುರಾಚಾರಿಯಾಗಿಯೂ ಕೃತಘ್ನನಾಗಿಯೂ ಇದ್ದರೂ ಸಹ ಈಗ ಒಳ್ಳೆ ಮಾರ್ಗದಲ್ಲಿ ಬಂದುಬಿಟ್ಟಿದ್ದಾನಲ್ಲ ಆದ್ದರಿಂದ ಬಹಳ ಆಧಾರದಿಂದ ಸಂಭ್ರಮದಿಂದ ಎದ್ದು ಬರ್ತಾಳಂತೆ ದಯಾದೇವಿ ಖಿಲಂ ಚೇತೋವೃತ್ತೇ ಕಿದಿತಿ ವಿಸ್ಮೇರ ಭುವನ ಅಂತಹ ಅನಂತ ಮಹಾಪಾಪಗಳನ್ನು ಅನಾ ಕಾಲದಿಂದ ಮಾಡಿರುವಂತಹ ಚೇತನನನ್ನು ನೋಡಿ ಮನಸ್ಸು ಬಹಳ ಖೇದಗೊಳ್ಳುವುದಂತೆ ದಯಾದೇವಿಗೂ ಮತ್ತು ಭಗವಂತನಿಗೂ ಅವನು ಎಷ್ಟಾದರೂ ನಸ್ಮತ್ಯಪಕಾರಾಣಂ ಶತಮಿ ಆತ್ಮವತ್ತೆಯ ಕಥಿದುಪಕಾರೇನ ಕೃತ ಏಕೇನ ತುಷ್ಯತಿ ಅಂತ ಹೇಳಿದರು ಉಪಕಾರೇಣ ತುಷ್ಯತಿ ಒಂದು ಉಪಕಾರ ಮಾಡಿದರೆ ಹೇಗೋ ತಿಳಿದೋ ತಿಳಿಯದೆಯೋ ಅದರಿಂದಲೇ ಬಹಳ ಸಂತೋಷ ಪಡ್ತಾನೆ ಆದರೆ ನೂರಾರು ಪಾಪಗಳನ್ನು ಮಾಡಿದರೂ ಅವನು ಅದನ್ನು ನೆನೆಸಿಕೊಳ್ಳುವುದೇ ಇಲ್ಲವಂತೆ ಅಂತಹ ಗುಣವುಳ್ಳವನು ಪ್ರಪನ್ನನ ಸಹಸ್ರಾರು ಅಪರಾಧಗಳು ಭಗವಂತನ ಅದನ್ನೆಲ್ಲ ನಿಗ್ರಹಿಸುವ ಸಂಕಲ್ಪ ಸು ಸಂಕಲ್ಪವೂ ಸಹ ಒಡನೆಯೇ ನಾಶವಾಗಿಬಿಡುವುದಂತೆ ಸರ್ವಜ್ಞನಾದ ಭಗವಂತನ ಮನಸ್ಸಿನಲ್ಲಿಯೂ ಅತ್ಯಂತ ಶೈಥಿಲ್ಯವು ಉಂಟಾಗುವುದಂತೆ ಚೇತನನ ಅನಂತ ಪ್ರಬಲ ಅಪರಾಧಗಳ ವಿಷಯದಲ್ಲಿ ದಯಾದೇವಿ ಅಯಿ ನಿರ್ತಿಶಯವಾದ ಔದಾರ್ಯವನ್ನು ಸೌಶೀಲ್ಯವನ್ನು ಕಂಡು ನಿತ್ಯರು ಮುಕ್ತರು ಮೊದಲಾದವರು ಶ್ರುತಿಗಳೂ ಸಹ ಆಶ್ಚರ್ಯದಿಂದ ವಿಸ್ ವಿಸ್ಮಿತರಾಗುತ್ತಾರೆ ಅಂತ ಸ್ವಾಮಿ ದೇಶಿಗನ್ನಿಲ್ಲಿ ಹೇಳ್ತಾರೆ ಭಗವಂತನ ಮನಸ್ಸಿನಲ್ಲಿ ವೃತ್ತಿಗಳನ್ನೆಲ್ಲ ನೇರವಾಗಿ ಭಗವಂತನ ಮನಸ್ಸಿನ ವೃತ್ತಿಗಳನ್ನೆಲ್ಲ ನೇರವಾಗಿ ತಿಳಿಯುವ ನಿತ್ಯರು ಮುಕ್ತರು ಅವನ ಮೈ ಮನಸ್ಸಿನ ಈ ಶೈಥಿಲ್ಯವನ್ನು ನೋಡಿ ಅತ್ಯಾಶ್ಚರ್ಯಪಡ್ತಾರಂತೆ ಅವರಿಗೆ ಭಗವಂತನ ಸಂಕಲ್ಪವೆಲ್ಲ ನೇರವಾಗಿ ತಿಳಿಯುತ್ತೆ ನಿತ್ಯರಿಗೆ ಮುಕ್ತರಿಗೆ ಹಾಗೆ ಅವನ ಸಂಕಲ್ಪಗಳನ್ನೆಲ್ಲ ಯಾರು ತಿಳಿದಿದಾರೋ ಅವರು ಈ ಶೈಥಿಲ್ಯವನ್ನು ನೋಡಿ ಆಶ್ಚರ್ಯಪಡ್ತಾರೆ ಇಂತಹ ಪಾಪಗಳನ್ನು ಮಾಡಿದ ಚೇತನನ್ನು ಮರೆಸಿ ತಂದು ಆ ಚೇತನ ಮರೆಸಿ ತಂದು ಉಪಹಾರ ಅಂತ ಸಮರ್ಪಿಸಿದ ಆ ಪಾಪರಾಶಿಯನ್ನು ಸ್ವೀಕರಿಸಿ ಅನುಗ್ರಹಿಸಿರುವಂತಹ ಈ ದಯಾದೇವಿಯ ಈ ಆಶ್ಚರ್ಯ ಚೇಷ್ಟಿತವನ್ನು ನೋಡಿ ಎಲ್ಲರೂ ಆಶ್ಚರ್ಯ ಚಕಿತರಾಗುತ್ತಾರೆ ಇದು ಶ್ರೀಕೃಷ್ಣನು ಕುಚೇಲನ ಹರಿದ ಬಟ್ಟೆಯಲ್ಲಿ ಗಂಟು ಹಾಕಿದ್ದ ಅವಲಕ್ಕಿಯನ್ನು ಕಿಮಿದಂ ಕಿಮಿದಂ ಅಂತ ಇದೇನು ಇದೇನು ಅಂತ ಆತುರದಿಂದ ಕಿತ್ತುಕೊಂಡು ಪ್ರೀತಿಯಿಂದ ಸ್ವೀಕಾರ ಮಾಡಿದ ಹಾಗೆ ಅದನ್ನು ಭಾಗವತದಲ್ಲಿ ಹೇಳ್ತಾರೆ ಸ್ವಯಂ ಜಹಾರ ಕಿಮಿದಂ ಇತಿ ಪೃಥುಕಂಡುಲಾನೇ ತಾನೇ ಕೈ ಹಾಕಿ ಕಿತ್ತುಕೊಂಡ ಕೃಷ್ಣ ಅಂತ ಹೇಳಿಬಿಟ್ಟು ಹಾಗೆ ದಯಾದೇವಿಯ ಅದ ಈ ಒಂದು ಆಶ್ಚರ್ಯ ಚೇಷ್ಟಿತವನ್ನು ನೋಡಿ ಎಲ್ಲರೂ ವಿಸ್ಮಿತರಾಗ್ತಾರೆ ಅಂತ ಸ್ವಾಮಿ ದೇಶಕನ್ ಹೇಳ್ತಾರೆ ಕೃಪೆ ಸಿಂಹಕ್ಷ್ಮಾವೃತಿ ಕೃತಮುಖ ಚಮತ್ಕಾರಕರ ಮುಕ್ತರು ಎಂದೂ ಸಂಸಾರ ಸಂಸಾರದ ಬಂಧ ಸಂಬಂಧವೇ ಇಲ್ಲದ ನಿತ್ಯರೂ ಇರಲಿ ಸ್ವಯಂ ಭಗವಂತನೇ ಆಶ್ಚರ್ಯ ಪಡ್ತಾನಂತೆ ಇದೇನು ದಯಾದೇವಿಯ ಈ ಆಶ್ಚರ್ಯವಾದ ಕ್ರೀಡೆ ಚೇತನರ ರಕ್ಷಣೆಯನ್ನು ಹೇಗೆ ದಯಾದೇವಿ ಇಷ್ಟು ಅದ್ಭುತವಾಗಿ ಮಾಡ್ತಾ ಇದ್ದಾಳಲ್ಲ ಅಂತ ಹೇಳಿಬಿಟ್ಟು ಅದನ್ನು ನೋಡಿ ಭಗವಂತನೂ ಸಹ ಆಶ್ಚರ್ಯಪಡ್ತಾನೆ ಅಂತ ಹೇಳಿ ಈ ಶ್ಲೋಕದಲ್ಲಿ ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ ದಯಾದೇವಿಯ ಗುಣವನ್ನು ಖಿಲಂ ಚೇತೋವೃತ್ತೇ ವಿಸ್ಮೇರ ವಿಸ್ಮೇರಭುವಂ ಕೃಪೆ ಸಿಂಹಕ್ಷ್ಮಾಭೃತಿ ಕೃತಮುಖ ಚಮತ್ಕಾರಕರಣಂ ಭರನ್ಯಾಸನ್ನ ಪ್ರಬಲ ವೃಜಿನ ಪ್ರಾಭೃತಭೃತ ಪ್ರತಿಪ್ರಸ್ಥಾನಂತೆ ಪ್ರಸ್ಥಾನಂತೆ ಶ್ರುತಿನಗರ ಶೃಂಗಾಟಕ ಜುಷಃ ಅಂತ ಹೇಳಿ ഇന്ന് മുൻ എടുക്കുന്ന മുൻനി ശീർഷിക്ക അനുഭവിച്ചോണം കവിത ആർക്കസിംഹായ കല്യാണ ഗുണശാലിനെ ശ്രീമതേ വെങ്കടേശായ വേദാന്ത ഗുരവേ നമ ശ്രീമതേ നിഗമാന്തായ നമ